Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನುಷ್ಯನ ಸ್ವಾರ್ಥ ಎಲ್ಲಿಗೆ ಬೇಕಾದರೂ ಕರ್ಕೊಂಡು ಹೋಗುತ್ತೆ. ನನಗೂ ನಮ್ಮ ಅಣ್ಣನ ಸ್ವತ್ತಿನ ಮೇಲೆ ಸ್ವಾರ್ಥ, ತಪ್ಪೇನೂ ಇಲ್ಲ. ಈ ಮನೆಗೆ ಬಂದಾಗ ನಾನು ಈ ರೂಮಲ್ಲಿ ಇರ್ತೀನಿ ಅಂದೆ, ಅದಕ್ಕೆ ನಿನ್ನ ಸೊಸೆ ಬಿಡಲಿಲ್ಲ. ಅವಳ ಮಾತಿಗೆ ತಲೆ ಆಡಿಸಿದ ನೀನು ಇವತ್ತು ಓಡಾಡೋಕೆ ಆಗದೆ ಹಾಸ್ಗೆಲ್ ಮಲಗಿದ್ಯ. ಈ ಮನೆಗೆ ನಾನೇ ಯಜಮಾನಿ ಅನ್ನೋ ಥರ ಮಿರಿತಾ ಇರೋ ಆ ನಿನ್ನ ಸೊಸೆ ಆನು ಯಾವುದೋ ಲೋ ಕ್ಲಾಸ್ ವಠಾರದಿಂದ ಬಂದಿರೋಳು ಕೂಡ ಮನೇಲಿಲ್ಲ. ನಿನ್ನ ಬಾಡಿಗೆ ಮಗ ಆರ್ಯ ಕೂಡ ಇಲ್ಲ, ನಿನ್ನ ಸ್ವಂತ ಮಗ ಜ್ವರ ಬಂದು ಮಲಗಿದ್ದಾನೆ. ಈ ಸಮಯ ನನಗೆ ಮತ್ತೆ ಸಿಗುತ್ತಾ ಅದಕ್ಕೆ? ಮತ್ತೇನಾದರೂ ಬೇಕಿತ್ತಾ ಮೇಡಮ್? ನನಗೆ ಈ ರೂಮ್ ಕೀ ಬೇಕಿತ್ತು, ಕೊಡು. ನನ್ನ ಅನುಮಾನ ನಿಜ ಆಯಿತು. ಮಾಮ್ ಇನ್ ಲಾ, ಬ್ರೋ ಇನ್ ಲಾ ಅನ್ನೂ ಇಲ್ದಿರೋ ಟೈಮ್ನ ನೋಡಿ ಸರಿಯಾಗಿ ಪ್ಲಾನ್ ಮಾಡಿದಾಳೆ. ಇವಳು ಬಂದಿರೋದು ಈ ವರ್ಧನ್ ಪ್ರಾಪರ್ಟೀಸ್, ಮನೆ, ಆಸ್ತಿ, ಈ ಮನೆ, ಮಗ ಎಲ್ಲನೂ ಅವಳ ಕಡೆ ಮಾಡ್ಕೊಳ್ಳೋದಿಕ್ಕೆ ಅಂತ. ಯಾಕೇನು ಮಾತಾಡದೆ ಸುಮ್ಮನೆ ನಿಂತ್ಬಿಟ್ಟೆ? ನನಗೆ ಈ ರೂಮ್ ಕೀ ಬೇಕು. ಸರಿ ಮೇಡಮ್, ಶಾರದಾ ಮಾತ್ರ ಇರುತ್ತೆ, ನಾನು ಹೋಗಿ ತಗೊಂಬಂದ್ಬಿಡ್ತೀನಿ. ನಾನು ಅನ್ಕೊಂಡಿದ್ದು ನಿಜಾನೇ ಆದರೆ ಇವಳು ನನ್ನ ಮಾಮಿನ್ಲೋ ಹತ್ರ ಹೋಗೋದನ್ನ ತಡಿತಾಳೆ. ಮಾಲಿನಿ ನಿಂತ್ಕೋ. ನೀನು ನನ್ನ ಮಾತನ್ನ ಎಷ್ಟು ಕ್ವಿಕ್ ಆಗಿ ಕೇಳ್ತೀಯ ಅಂತ ಕೇಳೋಕೆ ಟೆಸ್ಟ್ ಮಾಡಿದೆ ಅಷ್ಟೆ. ಆರಾಧನಾ, 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 ನನ್ ಕೆನ್ನೆಗೆ ಹೊಡೆದೋಳ್ನ ನನ್ ಸೀರಿಯಸ್ ಆಗಿ ತಗೊಳ್ದೆ ಹೇಗಿರ್ಲಿ? ನಾನಿನ್ ಮಾತನ್ನೆಲ್ಲ ಕ್ವಿಕ್ ಆಗಿ ಕೇಳ್ಬೇಕಲ್ವಾ? ಮೆಚ್ಚಿದೆ ನಿನ್ನ. ತವ್ರ ಮನೆ ಅನ್ನೋ ಸೆಂಟಿಮೆಂಟ್ ಈ ಮೂವೀಸಲ್ಲಿ ಬಿಟ್ರೆ ನಮ್ಮ ಮನೇಲಿ ನೋಡ್ಬೋದು. ಹೌದು, ಈ ಆರಾಧನಾ ಯಾಕೆ ಹೋಗ್ಲಿಲ್ವಾ? ಏನಾಯ್ತು ಆರಾಧನಾ, ನೀನ್ಯಾಕೆ ಅವ್ರ ಜೊತೆಗೆ ಹೋಗಕ್ಕಾಗ್ಲಿಲ್ಲ? ನನಗ್ ಗೊತ್ತಿಲ್ಲ, ಅನು ಮತ್ತೆ ಆರ್ಯ ಇಬ್ರೆ ಚಾರ್ಟರ್ಡ್ ಫ್ಲೈಟ್ ಅಲ್ಲಿ ಹೋದ್ರು. ಆರ್ಯ ಸುಮ್ನಿದ್ದ? ಸುಮ್ನಿದ್ದೆ ಏನ್ ಮಾಡ್ತಾರೆ, ರಿಸರ್ವೇಶನ್ ಆಗಿರ್ಬೇಕಾದ್ರೆ ಅಲ್ವೇ. ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ಬೇಕಿತ್ತು, ಇಲ್ಲ ಅವ್ರನ್ನ ಹೋಗೋದಕ್ ಬಿಡಬಾರ್ದಿತ್ತು. ಅಮ್ಮ, ಪ್ರೊಸೀಜರ್ಸ್ ಗೊತ್ತಿದ್ರು ಈಗ ಮಾತಾಡ್ತಿದ್ಯಲ್ಲ. ನನಗೂ ಅಲ್ಲಿಗೆ ಹೋಗೋವನ್ಗೂ ಹೀಗಾಗತ್ತೆ ಅಂತ ಗೊತ್ತಿರ್ಲಿಲ್ಲ. ಅಟ್ಲೀಸ್ಟ್ ಕೊನೆ ಸಲ ನನ್ನ ಆಫೀಸ್ನ ಫ್ರೆಂಡ್ಸ್ನ ನೋಡ್ಬೇಕಾದ್ರೆ ವಿಶು ನನ್ನ ಜೊತೆಗೆ ಇರ್ತಾನೆ ಅನ್ನೋ ಭಾವನೆ ಸಿಗುತ್ತೆ ಅಂತ ಇಷ್ಟ ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ನೀನು ಅದನ್ನೇ ಹೇಳಿದ್ದೆ. ಬೇಜಾರು ಮಾಡ್ಕೋಬೇಡ ಆರಾಧನಾ. ಅಮ್ಮ, ಇವರೆಲ್ಲ ಒಂದೇ, ಎಲ್ಲ ಒಟ್ಟಿಗೆ ಸೇರ್ಕೊಂಡು ನಾವು ಹತ್ರ ಇದ್ದೀವಿ, ನಿನ್ನ ಜೊತೆಗಿದ್ದೀವಿ ಅಂತ ಹೇಳ್ಕೊಂಡೆ. ನನಗೆ ಗೊತ್ತಿದ್ದೆ ನನ್ನ ದೂರ ತಳ್ಳಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಆರ್ಯನ ಹತ್ರ ಹಾಕೋಕೆ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಆರ್ಯನ್ ಮುಖನ ನಿನ್ನ ಗಂಡನಿಗೆ ಹೋಲಿಕೆ ಇರೋ ಹಾಗೆ ಮಾಡಿದ್ದು ಅಲ್ಲದೆ ಅದರ ಬಗ್ಗೆ ಇವ್ರಿಗೆ ಕೃತಜ್ಞತೆ ಆದರೂ ಇದೆಯಾ? ಸತ್ತಿರೋ ನಿನ್ನ ಗಂಡನ ಮುಖನ ಬೇರೆ ಹೆಣ್ಣಿನ ಗಂಡನ ರೂಪದಲ್ಲಿ ಪ್ರತಿ ಕ್ಷಣ ನೋಡೋದಕ್ಕೆ ಎಷ್ಟು ನೋವಾಗುತ್ತೆ ಅನ್ನೋ ಅಂದಾಜಾದರೂ ಇದೆಯಾ ಇವ್ರಿಗೆ? ಆರಾಧನಾ,
ನೀನ್ ಜಾಸ್ತಿ ಯೋಚನೆ ಮಾಡ್ಬೇಡ. ನಿನ್ನ ಈ ನೋವ್ಗೆ ಯಾರ್ ಕಾರಣ ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ಅದು ನನ್ನತ್ತಿಗೆ ಶಾರದಾ ದೇವಿ. ಯುಎಸ್ಗೆ ನೀನು ಮತ್ತೆ ಆರ್ಯ ಇಬ್ರೇ ಹೋಗ್ಬೇಕಿತ್ತು, ಅದ್ರ ಜೊತೆಗೆ ಅನು ಬರೋ ಹಾಗೆ ಮಾಡಿದ್ದು ಅವಳೆ. ಇಷ್ಟು ಮಾಡಿದವಳು ನೀನ್ ಹೋಗದೆ ಇರೋ ಹಾಗೆ ಮಾಡಿರಲ್ವಾ, ಅದಕ್ಕೆ ಇದು ಯಾಕೋ ಇದು ಜಾಸ್ತಿ ಆಯ್ತು. ನಾನು ನಿನ್ ಸುಮ್ಮನೆ ಇರಲ್ಲ, ಇನ್ನು ನನ್ನ ಆಟನ ನನಗಾಡೋದಿಕ್ಕೆ ಬಿಡು ಆರಾಧನಾ. ಇನ್ನು ನಿನಗೆ ನಿನ್ನ ವಿಶ್ವಾಸ ಸಿಕ್ಕದ ಅನ್ಕೋ. ಯೋಚನೆಗೂ ಈ ದಿಂಬಿಗೂ ಅದೇನು ಸಂಬಂಧನೋ ಏನು? ನಿದ್ದೆ ಮಾಡಬೇಕು ಅಂತ ದಿಂಬೆ ತಲೆ ಇಟ್ಟರೆ ಸಾಕು, ಈ ನೆನಪುಗಳು ನೋವುಗಳು ಎಲ್ಲ ಒಂದೊಂದಾಗಿ ಬರುತ್ತೆ. ಸುಬ್ಬೋ, ಅನು ಇನ್ನೂ ಚಿಕ್ಕವಳಾಗೆ ಇರಬೇಕಾಗಿತ್ತು. ಅವಳು ಸ್ಕೂಲ್ಗೆ ಹೋಗುವಾಗ ಬರೀ ಪರೀಕ್ಷೆದ ಮಾತ್ರ ಯೋಚನೆ ಇರ್ತಿತ್ತು. ಆದರೆ ಈಗ ಅನುಗೂ ನಮಗೂ ದಿನಕ್ಕೊಂದೊಂದು ಪರೀಕ್ಷೆ. ಜೀವನ ಇಷ್ಟು ಆತಂಕದಲ್ಲಿ ಕಳಿಬೇಕಾಗುತ್ತೆ ಅಂತ ಅವಳು ಬೆಳಿಬೇಕಾರೆ ಒಂದಿನೂ ಅನ್ನಿಸ್ಲಿಲ್ಲ. ಯಾವ ಮಗಳು ಬದಲಿಸಿದ್ರು ಅವಳದೇ ಯೋಚನೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.